ಹೇಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನನಗಂತೂ ತುಂಬಾ ಡಿಸಪಾಯಿಂಟ್ ಆಗಿದೆ ಆ್ಯಂಡ್ ಚಾನಲ್ ನೇಮ್ ಬಗ್ಗೆ ವಿಚಾರ ಮಾಡೋಣ ನಾಳೆ ಒಂದು ಲೈವಿಗೆ ಬರ್ತೀನಿ ಆ್ಯಂಡ್ ಅಲ್ಲಿ ಚಾನಲ್ನ ನೇಮ್ನ ಚೇಂಜ್ ಮಾಡೋದು ಬಗ್ಗೆ ವಿಚಾರ ನಡೆಸ್ತೀನಿ ಚೇಂಜ್ ಅಂತೂ ಹಾಗೆ ಆಗುತ್ತೆ ಯಾಕಂದ್ರೆ ನಾನು ನನ್ನ ಮಾತಿಗೆ ನಡ್ಕೋಬೇಕಲ್ಲ ರಾಕ್ ಅವರು ಬರ್ತಾರೆ ಇಲ್ಲ ಅಂದಿದ್ರೆ ಚಾನಲ್ನ ನೇಮ್ನೇ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಬರಲಿಲ್ಲ ಅದಕ್ಕೋಸ್ಕರ ಚಾನಲ್ನ ನೇಮ್ ಚೇಂಜ್ ಮಾಡ್ತಾ ಇದ್ದೀನಿ ಈಗ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ ರಾಕ್ ಅವರು ಯಾಕೆ ಬರಲಿಲ್ಲ ಅನ್ನೋದಕ್ಕೆ ನಮ್ಮ ಟ್ರಿಪಲ್ ಎಚ್ ಅವರೇ ಉತ್ತರನ ಕೊಟ್ಟಿದ್ದಾರೆ ಎಸ್ ಅದೇನು ಅಂತ ತಿಳಿಸ್ಕೊಡ್ತೀನಿ ಹಾಗೆ ಬ್ಲಡ್ ಲೈನ್ ನ ಮುಂದಿನ ಗುರಿ ಏನು ಬ್ಲಡ್ ಲೈನ್ ಅಂತೂ ನುಚ್ಚು ನೂರಾಗಿದೆ ಸೊ ಅದು ಮುಂದೆ ಏನು ಮಾಡಬಹುದು ಅಂತ ಕೂಡ ಫ್ಯಾನ್ಸ್ ಗಳು ಮಾತಾಡ್ಕೊತಾ ಇದ್ದಾರೆ ಎಸ್ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ರಾಕ್ ಅವರ ಬಗ್ಗೆ ಮಾತಾಡದಾದ್ರೆ ನಮ್ಮ ನಮಗೆ ರಾಯಲ್ ರಂಬಲ್ ಆದ ಕೂಡಲೇ ನಮಗೆ ಪ್ರೆಸ್ ಕಾನ್ಫರೆನ್ಸ್ ನೋಡೋದಕ್ಕೆ ಸಿಗುತ್ತೆ ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಮ್ಮ ಟ್ರಿಪ್ಪಲ್ ಎಚ್ ಅವರು ರಾಕ್ ಅವರ ಬಗ್ಗೆ ಮಾತಾಡ್ಕೊತಾರೆ ಎಲ್ಲರೂ ಕೂಡ ಹೇಳ್ತಾ ಇದ್ರು ರಾಕ್ ಅವರು ಬಂದೇ ಬರ್ತಾರೆ ರಸಮಯ ತರ್ಟಿ ನೈನ್ ಅಲ್ಲಿ ಮ್ಯಾಚ್ ಆಡೇ ಆಡ್ತಾರೆ ಅಂತ ನನಗೂ ಕೂಡ ಇಷ್ಟ ರಾಕ್ ಅವ್ರನ್ನ ಕರೆಯೋದಕ್ಕೆ ಹಾಲಿವುಡ್ ಸ್ಟಾರ್ ಇಡೀ ವಿಷಯದಲ್ಲೇ ನಂಬರ್ ಒನ್ ಅಂತ ಹೇಳಿದ್ರು ಕೂಡ ಕಮ್ಮಿ ಇಲ್ಲ ಎಲ್ಲರೂ ಕೂಡ ಅವ್ರನ್ನ ರೆಕಗ್ನೈಸ್ ಮಾಡ್ತಾರೆ ತುಂಬಾ ದೊಡ್ಡ ಸ್ಟಾರು ಅಂಡ್ ಡಬ್ಲ್ಯೂ ಇಲ್ಲಿ ಅವರು ಹುಟ್ಟಿ ಬೆಳೆದಿರೋದ್ರಿಂದ ಅವರು ಬರ್ತಾರೆ ಅಂತ ಬರೋದಕ್ಕೆ ನಮಗೂ ಕೂಡ ಆಸೆ ಅಂಡ್ ಡೋರ್ ನಾವು ಯಾವಾಗಲೂ ಕೂಡ ಓಪನ್ ಮಾಡಿ ಇಟ್ಕೊಂಡಿರ್ತೀವಿ ಅವರು ಬಂದರೆ ಖಂಡಿತವಾಗ್ಲೂ ಕೂಡ ನಾವು ವೆಲ್ಕಮ್ ಮಾಡ್ತೀವಿ ಬಟ್ ಅವರು ತುಂಬಾ ಬ್ಯುಸಿ ಇದ್ದಾರೆ ತುಂಬ ತುಂಬಾ ಬ್ಯುಸಿ ಇದ್ದಾರೆ ಅದರಿಂದನೇ ಅವರು ಇವತ್ತು ಬರೋದಕ್ಕೆ ಆಗಲಿಲ್ಲ ಅಂತ ನಮ್ಮ ತ್ರಿಪಲ್ ಹೆಚ್ ಅವರು ಈ ರೀತಿ ಕಮೆಂಟ್ನ ಮಾಡಿದ್ದಾರೆ ಗೊತ್ತಿಲ್ಲ ಅವರು ಬ್ಯುಸಿ ಇದ್ದಾರೋ ಇಲ್ವೋ ಅಂತ ನನ್ನ ತಲೆಯಲ್ಲಿ ಏನಾಗಿತ್ತೋ ಗೊತ್ತಿಲ್ಲ ನಿನ್ನೆ ನೈಟು ನಮ್ಮ ರಾಕ್ ಅವರೇ ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋನ ಹಾಕಿ ನಾನು ಇದ್ದೀನಿ ಕಣ್ರಪ್ಪ ಎಕ್ಸ್ಪೆಕ್ಟೇಷನ್ನ ಇಟ್ಕೋಬೇಡಿ ನಾನು ನಾಳೆ ರಾಯಲ್ ಟ್ರೆಂಬಲ್ಗೆ ಬರೋದಿಲ್ಲ ಅಂತ ಹೇಳಿದರು ನಾನೇ ನಮ್ಮ ರಾಕ್ ಅವರು ಯಾವುದೋ ಹಳೆ ವಿಡಿಯೋನ ಪೋಸ್ಟ್ ಮಾಡ್ಬಿಟ್ಟು ಈ ರೀತಿ ಹೇಳ್ತಿರ್ಬೇಕು ನಾಳೆ ರಾಯಲ್ ರಂಬಲ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೋಡೋದಕ್ಕೆ ಸಿಕ್ಕೇ ಸಿಗ್ತಾರೆ ಅಂತ ಅನ್ಕೊಂಡೆ ಬಟ್ ಅದು ಆಗಲಿಲ್ಲ ಅಂಡ್ ನಮ್ಮ ತ್ರಿಪಲ್ ಎಚ್ ಅವರು ಈಗ ಹೇಳ್ತಿರೋ ಪ್ರಕಾರ ರಾಕ್ ಅವರು ತುಂಬಾ ಬಿಸಿ ಇದ್ದಾರಂತೆ ಅದರಿಂದ ನಮಗೆ ಈಗ ನೋಡೋದಕ್ಕೆ ಸಿಗ್ಲಿಲ್ವಂತೆ ಬಟ್ ಫ್ಯೂಚರಲ್ಲಿ ಬರ್ ಬರ್ಬೋದಂತೆ ಡೋರ್ಸ್ ಯಾವಾಗಲೂ ಕೂಡ ಓಪನ್ ಮಾಡಿ ಇಟ್ಟಿರ್ತೀವಿ ಅಂತ ನಮ್ಮ ತ್ರಿಪಲ್ ಎಚ್ ಅವರು ಹೇಳ್ತಾ ಇದ್ದಾರೆ ನನಗೆ ಅನ್ಸೋ ಪ್ರಕಾರ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕೆ ನಮ್ಮ ತ್ರಿಪಲ್ ಎಚ್ ಅವರು ರಾಕ್ ಅವ್ರನ್ನ ಕರೆಸ್ಲಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ನಾನು ನಿಮಗೆ ಸುಮಾರು ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ತ್ರಿಪಲ್ ಎಚ್ ಅವರು ಯಾವ ರೀತಿ ನಡೆಸ್ತಾ ಇದ್ದಾರೆ ಅಂದ್ರೆ ನಾವು ಯಾವಾಗ ಈ ಸೂಪರ್ ಸ್ಟಾರ್ ಬರ್ತಾರೆ ಈಗ ಈ ಏನು ಹಿಂಗಾಗುತ್ತೆ ಅಂತ ನಾವು ಯಾವಾಗ ಅನ್ಕೊಂಡು ಕಾಯ್ತಾ ಇರ್ತೀವೋ ಆಗ ಆ ಟೈಮಲ್ಲಿ ನಮಗೆ ಕೂಡ ನೋಡೋದಕ್ಕೆ ಸಿಗೋದಿಲ್ಲ ಬಟ್ ಫ್ಯೂಚರ್ ಅಲ್ಲಿ ಅದು ನೋಡೋದಕ್ಕೆ ಸಿಕ್ಕೇ ಸಿಗುತ್ತೆ ಅದಕ್ಕೋಸ್ಕರ ನಾವು ರಾಯಲ್ ರಂಬಲ್ ಅಲ್ಲಿ ರಾಕ್ ಅವರು ಬಂದೇ ಬರ್ತಾರೆ ಅಂತ ಕಾಯ್ತಾ ಇದ್ವಿ ಅದಕ್ಕೋಸ್ಕರ ನಮ್ಮ ತ್ರಿಪಲ್ ಎಚ್ ಅವರು ನಾನು ರಾಯಲ್ ರಂಬಲ್ ಗೆ ರಾಕ್ ಅವ್ರನ್ನ ಕರ್ಸೋದೇ ಇಲ್ಲ ಅಂತ ಏನಾದರೂ ಮಾಡ್ಬಿಟ್ರ ಅಂತ ಗೊತ್ತಿಲ್ಲ ಬಟ್ ನಮ್ಮ ತ್ರಿಪಲ್ ಎಚ್ ಅವರು ಹೇಳೋದು ನೋಡಿದ್ರೆ ರಾಕ್ ಅವರಿಗೋಸ್ಕರ ಯಾವಾಗಲೂ ಕೂಡ ಡಬ್ ಡಬ್ಲ್ಯೂ ಡೋರ್ಸ್ ಓಪನ್ ಆಗಿರುತ್ತೆ ಅಂಡ್ ಅವರು ಯಾವಾಗಲೂ ಕೂಡ ಬರಬಹುದು ಬಟ್ ಈಗ ಅವರು ತುಂಬಾ ಬ್ಯುಸಿ ಆಗಿದ್ದಾರೆ ಅದಕ್ಕೋಸ್ಕರ ಅವರು ಬರಲಿಲ್ಲ ಅಂತ ಹೇಳಿದ್ದಾರೆ ನೋಡೋಣ ಫ್ಯೂಚರ್ ಅಲ್ಲಿ ಬಂದರೂ ಬರಬಹುದು ಈ ರೀತಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇವತ್ತು ಬ್ಲಡ್ ಲೈನ್ ಬ್ರೇಕಪ್ ಆದಾಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ಏನೇನಾಯಿತು ಅಂತ ನಾನು ಆಗ್ಲೇ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಬ್ಲಡ್ ಲೈನು ಬ್ರೇಕಪ್ ಆದಾಗ ನಮ್ಮ ಜೇ ಅವರು ಬ್ಲಡ್ ಲೈನ್ ಇಂದ ದೂರ ಆಗ್ತಾರೆ ಅಂಡ್ ಅವರು ಸೀದಾ ರಿಂಗಿಂದ ಎಳೆದ್ಬಿಟ್ಟು ನಡ್ಕೊಂಡು ಹೋಗ್ತಾರೆ ಆ ಮೂಮೆಂಟಲ್ಲೂ ಕೂಡ ನನಗೆ ಅನಿಸಿತ್ತು ನಮ್ಮ ಜೇ ಉಸ ಹೋಗಿ ರಾಕ್ ಅವ್ರ ಬರ್ತಾರೆ ಅಂತ ಅಂಡ್ ಅದೇ ರೀತಿ ಈಗ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ನಮ್ಮ ಜೆ ಉಸೋ ಅವರೇ ಹೋಗಿ ರಾಕ್ ಅವ್ರನ್ನ ಕರ್ಕೊಂಡು ಬರಬಹುದು ಅಂಡ್ ಹಿಂಗೆ ಪ್ಲಾನ್ ಸೆಟ್ ಆಗ್ಬಹುದು ಅಂತ ಎಲ್ಲರೂ ಕೂಡ ಮಾತಾಡ್ಕೊತಾ ಇದ್ದಾರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಈಗ ಕರೆಂಟ್ ಸಿನಾರಿಯಾ ನೋಡ್ತಾ ಇದ್ರೆ ನಮಗೆ ಉಸೋ ಒಂದು ಟೀಮ್ ಅಲ್ಲಿ ಇದ್ರೆ ರೋಮನ್ ರೈನ್ಸ್ ಜಿಮ್ಮಿ ಅಂಡ್ ಸೋಲೋ ಸೋಲೋಸಿಕೋ ಒಂದು ಟೀಮ್ ಅಲ್ಲಿ ಇದ್ದಾರೆ ಐ ತಿಂಕ್ ಬ್ಲಡ್ ಲೈನ್ ಮತ್ತೆ ನಮ್ಮ ಜೆ ಉಸೋನ ಕನ್ವಿನ್ಸ್ ಮಾಡಿ ಅವರ ಬಳಿ ಇಟ್ಕೊಂಡ್ರು ಕೂಡ ನಮ್ಮ ಜೆ ಉಸೋ ಅವರ ಮೈಂಡ್ ಆಗ ಮೋಸ ಮಾಡೋಣ ಮೋಸ ಮಾಡೋಣ ಅಂತಾನೆ ಇರುತ್ತೆ ಐ ತಿಂಕ್ ನಮಗೆ ಅಡಿಸ್ಪ್ಯೂಟೆಡ್ ಟ್ಯಾಕ್ ಚಾಂಪಿಯನ್ಶಿಪ್ ಗಳು ಕೂಡ ಬೇರೆ ಬೇರೆ ಆಗೋದು ನೋಡೋದಕ್ಕೆ ಸಿಗುತ್ತೆ ನಮ್ಮ ಅವರು ಸೋಲ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಕನ್ಫರ್ಮ್ ಆಗಿದೆ ರೋಮನ್ ರೈನ್ಸ್ ಅವರು ಕೂಡ ಒಂದು ಚಾಂಪಿಯನ್ಶಿಪ್ ನ ಸೋಲುವಂತಹ ಚಾನ್ಸ್ ಇದೆ ಮಂಡೆ ನೈಟ್ ರೋಲ್ ಏನಾಗುತ್ತೆ ಗೊತ್ತಿಲ್ಲ ಟೈಟಲ್ ನ ಸ್ಟಿಪ್ ಮಾಡ್ತಾರೆ ಅಂತ ಅಪ್ಡೇಟ್ಗಳು ಬರ್ತಿತ್ತು ನೋಡೋಣ ಏನಾಗುತ್ತೆ ಅಂತ ಕಡೆ ಸೈಡ್ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ರಾಯಲ್ ರಮಲ್ ನ ಗೆದ್ದು ರಸ ಹೋಗ್ತಾ ಇದ್ದಾರೆ ಏನ್ ಮಾಡ್ತಾರೆ ರಾಕ್ ಅವರು ಬರ್ತಾರೋ ಬರೋದಿಲ್ವಾ ಕೋಡಿ ರೋಡ್ಸ್ ಅವರ ಕತೆ ಏನು ಈ ಕಡೆ ರೋಮನ್ ರೈನ್ಸ್ ಅವರ ಕತೆ ಏನು ಬ್ಲಡ್ ಲೈನ್ ಕತೆ ಏನು ಜೆ ಊಸೋ ಕತೆ ಏನು ಸ್ಯಾಮಿಝೈನ್ ಅಂಡ್ ರೋಮನ್ ರೈನ್ಸ್ ಮ್ಯಾಚ್ ಈಗಾಗಲೇ ಟೀಸ್ ಆಗಿದೆ ಅವ್ರ ಕತೆ ಏನು ಅನ್ನೋದು ಕೂಡ ಅಪ್ಡೇಟ್ ಬಂದಿಲ್ಲ ಫ್ಯಾನ್ಸ್ ಮಾತಾಡ್ತಾ ಇದ್ದಾರೆ ಅಪ್ಡೇಟ್ ಗಳು ಬಂದಾಗ ನಾನು ಖಂಡಿತವಾಗ್ಲೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ನಮಗೆ ಗೊತ್ತಾಗ್ತಾ ಇರೋದು ನಮಗೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ರೋಮನ್ ರೈನ್ಸ್ ಅವರ ನಡುವೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ರೀಸೆಂಟ್ ಆಗಿ ನಮ್ಮ ಟ್ರಿಪಲ್ ಎಚ್ ಅವರು ರಾಕ್ ಅವರು ತುಂಬಾ ಬಿಜಿ ಇದ್ದಾರೆ ಅದರಿಂದನೇ ಅವರು ಬರೋದಕ್ಕೆ ಆಗಲಿಲ್ಲ ಅಂತ ಕಮೆಂಟ್ ಮಾಡಿದ್ದಾರೆ ಇವತ್ತಿನ ವಿಡಿಯೋ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ